ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಕುಕ್ ಟು ಬಿ ಫಿಟ್. ಈ ವಿಡಿಯೋದಲ್ಲಿ ಬಾಳೆದಿಂಡು ಪಲ್ಯ ಮಾಡ್ತಿದ್ದೀನಿ. ಇದರಲ್ಲಿ ಹೆಚ್ಚಿನ ನಾರಿನಂಶ ಇರುತ್ತೆ. ಇದು ಹೊಟ್ಟೆಲಿರೋ ಕಲ್ಲಾಗಲಿ, ಕಲ್ಮಶ ಆಗಲಿ, ಕಾನ್ಸ್ಟಿಪೇಷನ್ ಇರೋರಿಗಾಗಲಿ, ವೆಯ್ಟ್ ಲಾಸ್ಗಾಗಲಿ ತುಂಬ ಒಳ್ಳೆಯದು. ಕಿಡ್ನಿಲಿರೋ ಕಲ್ಲು ಕೂಡ ಇದು ತೆಗೆದುಹಾಕುತ್ತೆ. ಮೊದಲಿಗೆ ಒಂದು ಫ್ರೈಯಿಂಗ್ ಪ್ಯಾನಲ್ಲಿ ಎಣ್ಣೆ 2-3 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಳ್ತಿದ್ದೀನಿ. ಉದ್ದಿನಬೇಳೆ, ಕಡಲೆಬೇಳೆ 1/2 ಟೇಬಲ್ ಸ್ಪೂನಷ್ಟು ಹಾಕ್ಕೊಳ್ತಾ ಇದ್ದೀನಿ. 1/2 ಟೇಬಲ್ ಸ್ಪೂನಷ್ಟು ಸಾಸಿವೆ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಈಗ 3-4 ಒಣಮೆಣಸಿನ್ಕಾಯಿ ಹಾಕ್ಕೊಳ್ತಾ ಇದ್ದೀನಿ. 2-3 ಈರುಳ್ಳಿನ ಸಣ್ಣದಾಗಿ ಹೆಚ್ಚಿ ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಅದನ್ನು ಫ್ರೈ ಮಾಡ್ತಾ ಇದ್ದೀನಿ. ಈಗ ಕರಿಬೇವಿನ ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ. ಚೆನ್ನಾಗಿ ಎಲ್ಲ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೂ. ಇವಾಗ 1/2 ಟೇಬಲ್ ಸ್ಪೂನಷ್ಟು ಅರಿಶಿನ ಹಾಕ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಈಗ ಸಣ್ಣದಾಗಿ ಹೆಚ್ಚಿರೋಂಥ ಬಾಳೆದಿಂಡನ್ನ ಹಾಕ್ಕೊಂಡು ಫ್ರೈ ಮಾಡ್ತಾ ಇದ್ದೀನಿ. ಒಗ್ಗರಣೆಯಲ್ಲಿ ಬಾಳೆದಿಂಡು ಚೆನ್ನಾಗಿ ಮಿಕ್ಸ್ ಆಗಬೇಕು. ಈ ರೀತಿ ಮಿಕ್ಸ್ ಮಾಡ್ಕೋಬೇಕು. ಇದು ವೆಯ್ಟ್ ಲಾಸ್ಗೆ, ಕಾನ್ಸ್ಟಿಪೇಷನ್ಗೆ ತುಂಬ ಒಳ್ಳೆಯದು. ಇದರಲ್ಲಿ ತುಂಬ ಹೈ ಫೈಬರ್ ಕಂಟೆಂಟ್ ಇರುತ್ತೆ. ಈ ರೀತಿ 20 ಇದನ್ನು ಮುಚ್ಚಿ ಬೇಯಿಸ್ಕೋಬೇಕಾಗತ್ತೆ. ಯಾವುದೇ ಥರ ನೀರು ಹಾಕೋ ಅವಶ್ಯಕತೆ ಇಲ್ಲ. 20 ಆದಮೇಲೆ ಈ ರೀತಿ ಇರುತ್ತೆ. ಸ್ಟೌ ಆಫ್ ಮಾಡಿಕೊಂಡು 2 ಟೇಬಲ್ ಸ್ಪೂನಷ್ಟು ಕಡಲೆ ಬೀಜದ ಪುಡಿ ಹಾಕ್ಕೊಳ್ತಾ ಇದ್ದೀನಿ. 1 ಕಪ್ಪಷ್ಟು ಹಸಿ ತೆಂಗಿನಕಾಯಿ ತುರಿ ಹಾಕ್ಕೊಳ್ತಾ ಇದ್ದೀನಿ. ಇದನ್ನೊಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕೆ 7-8 ಟೇಸ್ಟ್ಲಷ್ಟು ಬೆಳ್ಳುಳ್ಳಿ ಹಾಕ್ಕೊಳ್ತಾ ಇದ್ದೀನಿ ಜಜ್ಜಿ. ಈಗ ಬಾಳೆದಿಂಡಿನ ಪಲ್ಯ ರೆಡಿ. ಈ ರೀತಿ ಬಾಳೆದಿಂಡಿನ ಪಲ್ಯ ಮಾಡಿ ಹೇಗಿದೆ ಅಂತ ಕಾಮೆಂಟ್ ಬಾಕ್ಸಲ್ಲಿ ನೀವು ತಿಳಿಸ್ತೀರಲ್ಲ. ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಒಂದು ಲೈಕ್ ನಮಗೆ ಹೆಚ್ಚು ಹೆಚ್ಚು ವಿಡಿಯೋ ಮಾಡಲಿಕ್ಕೆ ಸ್ಫೂರ್ತಿಯಾಗುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಕುಕ್ ಟು ಬಿ ಫಿಟ್, ಫುಡ್ ದಟ್ ಮೇಕ್ಸ್ ಹೆಲ್ತಿ ಆ್ಯಂಡ್ ವೆಲ್ತಿ. ಥ್ಯಾಂಕ್ ಯು ಒನ್ಸ್ ಅಗೇನ್.